ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಕೆಸರು ಗದ್ದೆ ಅಂತಾಗಿದ್ದಂತಹ ರಸ್ತೆ ದುರಸ್ತಿ ಮಾಡಬೇಕು ಅಂತ ಗಿಡ ನೆಟ್ಟು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಸಾರ್ವಜನಿಕರು. ಎಲ್ಲಿ ಈ ಪ್ರತಿಭಟನೆ ನಡೀತು, ಯಾವ ರಸ್ತೆ ದುರಸ್ತಿಗೆ ಆಗ್ರಹಿಸ್ತಾ ಇದ್ದಾರೆ, ಬ್ರೇಕಿಂಗ್ ನ್ಯೂಸ್ ನೋಡೋಣ ಬನ್ನಿ. ಕೆಸರು ಗದ್ದೆಯಂತಾದ ರಸ್ತೆ ದುರಸ್ತಿಗೆ ಗಿಡ ನೆಟ್ಟು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಸಾರ್ವಜನಿಕರು. ಮಾಡ್ರಳ್ಳಿ ಟು ವೀರನಪುರ ರಸ್ತೆ ಸಂಪೂರ್ಣವಾಗಿ ಅಧ್ವಾನ ಎದ್ದಿದೆ. ಗುಂಡ್ಲುಪೇಟೆ ತಾಲೂಕಿನ ಮಾಡ್ರಹಳ್ಳಿ ಗ್ರಾಮದಲ್ಲಿನ ರಸ್ತೆ, ಈ ಒಂದು ರಸ್ತೆಗೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಈಗ ಗಿಡ ನೆಟ್ಟು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸುಮಾರು 15 ವರ್ಷದಿಂದಲೂ ಕೂಡ ಈ ಒಂದು ರಸ್ತೆ ಇದೇ ರೀತಿ ಇದೆ, ಕೆಸರು ಗದ್ದೆ ಆಗಿದೆ. ಇದು ರಸ್ತೆ ರೀತಿನೇ ಇಲ್ಲ, ಆದರೂ ಇದನ್ನೇ ಯಾರೂ ಕೂಡ ಈ ಒಂದು ಸರಿಯಾದ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ಅಧಿಕಾರಿಗಳು ಅಂತ ಆಕ್ರೋಶ ಹೊರಹಾಕಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ರಸ್ತೆ ನಡುವೆ ನೀರು ಶೇಖರಣೆಯಾಗಿ ಸಂಚಾರಕ್ಕೂ ಕೂಡ ತೊಡಕುಂಟಾಗ್ತಾ ಇದೆ. ಪಿಡಿಒ ಮತ್ತು ಚುನಾಯಿತ ಜನಪ್ರತಿನಿಧಿಗಳ ವಿರುದ್ಧ ಅಲ್ಲಿನ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈ ರಸ್ತೆಯಲ್ಲಿ ಸಂಚರಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಅಲ್ಲಿನ ವಾಹನ ಸವಾರರು, ಚಾಲಕರು. ಗ್ರಾಮ ಪಂಚಾಯಿತಿ ವಿರುದ್ಧ ಅಧಿಕಾರದ ಘೋಷಣೆಗಳನ್ನು ಕೂಡ ಕೂಗಿದ್ದಾರೆ ಈ ಸಂದರ್ಭದಲ್ಲಿ. ಈ ತರ ಕೂಲ ಮಾಡಿ ಅಂದ್ರೆ ಮಾಡ್ತೀರಿ ಮಾಡ್ರಳ್ಳಿ ಗ್ರಾಮ ಇದು. ಈ ಗ್ರಾಮದಲ್ಲಿ ಮೇನ್ ರೋಡ್ ಇಂದ ವೀರಪುರದವರೆಗೆ ಈ ರೋಡ್ ಹೋಗುತ್ತ. ಇದರಲ್ಲಿ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಯ್ತಾ ಇದೆ. ಮಳೆ ಬಂತು ಅಂದ್ರೆ ಮಲಗಿರ್ಬೇಕಾದ್ರೆ ನಾವು ಬೆಳಿಗ್ಗೆ ಎದ್ದು ಹೆಂಗೆಪ್ಪ ಹೋಗೋದು ಅಂತ ತುಂಬ ಯೋಚನೆ ಆಗುತ್ತೆ ನಮ್ಗೆ. ಆ ರೀತಿ ಪರಿಸ್ಥಿತಿ ಇರೋದ್ರಲ್ಲಿ ಈ ರಸ್ತೆ 5 ವರ್ಷದಿಂದ ಇದೇ ರೀತಿ ಬತ್ತಾಗ ಜನಗಳಿಗೆ ಬಹಳ ತೊಂದರೆ ಆಯ್ತಾ ಇದೆ. ಇದರಲ್ಲಿ ಏನಪ್ಪ ಅಂದ್ರೆ ಈ ರಸ್ತೆಯನ್ನು ಸರಿಪಡಿಸಿ ಅಂತ ತುಂಬ ಜನಕ್ಕೆ ಹೇಳಿದ್ದೀವಿ. ಪಂಚಾಯತಿಯವ್ರಿಗೆ ಪಿಡಿಒಗೆ ಹೇಳಿದ್ರೆ ಏನು ಮಾಡ್ತಾರೆ, ಮಣ್ಣು ಯಾವುದೋ ಮಣ್ಣು ತಂದು ಕೆಡಿಬಿಟ್ಟು ಹೊರಟೋಗ್ತಾರೆ. ಈ ಮಣ್ಣು ಏನಾಗುತ್ತೆ ಗದ್ದೆ ಥರ ಆಗುತ್ತೆ. ಇವಾಗ ನಾಟಿ ಮಾಡ್ತೀವಿ ನಾವು, ಅದನ್ನು ಸ್ವಲ್ಪ ನೋಡಿ ಎಲ್ಲ ಜನಗಳು. ಆದ್ರೆ ಅಲ್ಲೇ ಕೂತ್ಕೊಂಡವರು ಟಿ ವಿಲಿ ನೋಡಿದಾಗ ಅವ್ರಿಗೆ ಈ ರೀತಿ ಪರಿಸ್ಥಿತಿ ಅದ ಅಂತ ಬಂದು ನಮ್ಮ ಪರಿಸ್ಥಿತಿಯನ್ನು ಸ್ವಲ್ಪ ಅವರು ಅವಲಿಸ್ಬೇಕು. ಈ ರೀತಿ ಆಗಿದೆ, ಇದನ್ನು ಸರಿಪಡಿಸಿ ಅಂತ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೀವಿ. ಈ ರೋಡು ಒಂದು 5 ವರ್ಷದಿಂದೀವಿ ನ್ಯಾನಕಟ್ಟ ಪಂಚಾಯತಿ ಪಿಡಿಒಗೆ ನಾವು ತಲುಪ ಅರ್ಜಿ ಕೊಟ್ಟಿರ್ತೀನಿ, ಇಒಗು ಕೊಟ್ಟಿರ್ತೀನಿ. ಅದರಲ್ಲಿ ಯಾವ ಅಧಿಕಾರಿಗಳು ಇದು ಗಮನ ತಕ್ಕತೆ ಇಲ್ಲ. ಈ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಮತ್ತು ವೀರನಪುರದಿಂದ ಬಂಡಿತಾಪುರದಿಂದ ಸುಮಾರು 1000 ಜನ ಹೋಗುತ್ತೆ ರೋಡಲ್ಲಿ. ಎಷ್ಟೋ ಜನ ಗಾಡಿಗಳೆಲ್ಲ ಬಿತ್ತು ಗೊರ ಆ ಮಣ್ಣು ತಂದು ಇವರು ಅಧಿಕಾರಿಗಳು ಕೆಡ್ದುಬಿಟ್ಟು ಪಿಡಿಒ ತುಂಬ ಹದಗೆಟ್ಟಾಗಿದೆ ರೋಡು. ನಮ್ಮ ತಿರುಗಾಡೋಕ್ಕೆ ಆಯ್ತಾ ಇಲ್ಲ. ಸ್ಕೂಲ್ ಮಕ್ಕಳು ಶಾಲೆ ವಾಹನಗಳು ಬರ್ತಾವೆ ಇಲ್ಲಿ, ಕಾಲ್ಮೆಟ್ಗೆಲ್ಲ ಹೋಗ್ತಾರೆ ಮಕ್ಕಳು.
ಭಾರಿ ತೊಂದರೆ ಇದೆ. ಇದನ್ನು ಯಾವ ಅಧಿಕಾರಿ ಡಿ ಸಿ ಕೊಟ್ಟರು, ನಾವು ಇಒ ಕೊಟ್ಟರು, ತಹಸೀಲ್ದಾರ್ ಕೊಟ್ಟರು ಕೂಡ ಯಾರೂ ಕೂಡ ಇದನ್ನು ಗಮನ ತಕ್ಕತ್ತಾ ಇಲ್ಲ. ಹೂವು ಅಂತಾರ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಟೌನು ದಂಡಾಗಿದೆ, 4 ಕಿಲೋಮೀಟರ್ ಸರ್ ಹತ್ತಿರ ಇದೆ. ಮಕ್ಕಳಿಗೆ ಪೂರ ತೊಂದರೆ, ಎಷ್ಟೋ ಜನ ಬಿದ್ದಿದ್ದೀನಿ, ಸೈಕಲ್ಲಿ ಮಕ್ಕಳು ಕೂಲಿಭಾಗ ಮಹಿಳೆಯರು ಕೂಡ ಇಲ್ಲಿ ನಮ್ಮ ಬೀಳ್ತಾ ಇದ್ದಾರೆ. ಇದನ್ನು ಸ್ವಲ್ಪ ದಯವಿಟ್ಟು ನಮಗೆ ಯಾವ ಯಾವ ರೀತಿ ನಮಗೆ ಒಳ್ಳೆಯದು ರೋಡನ್ನು ನಮಗೆ ಸಿ ಸಿ ರೋಡ್ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಲ್ಲಿನ ಗ್ರಾಮಸ್ಥರಾಗಿರುವಂತಹ ಶ್ರೀನಿವಾಸ್ ಅವರು. ನಮಸ್ತೆ ಶ್ರೀನಿವಾಸ್ ಅವರೇ. ನಮಸ್ತೆ ಮೇಡಮ್. ನೀವು ಗಿಡಗಳನ್ನ ನೆಡೋದ್ರ ಬದಲು ಸುಮ್ಮನೆ ನಾಟಿ ಮಾಡ್ಬಿಡ್ಬೇಕಾಗಿತ್ತು, ಎಷ್ಟೋ ಭತ್ತದ ಬೆಳೆನೆ ತೆಗೆದು ಬಿಡ್ಬೋದಿತ್ತಲ್ಲ ರಸ್ತೆಯಲ್ಲಿ ಅಂತ. ಇವಾಗ ಏನಾಗಿದೆ ಅಂದ್ರೆ ಮೇಡಮ್ ಅವ್ರ, ಅಲ್ಲಿ ಕಂಪ್ಲೀಟ್ ನಾವು ನಾಟಿ ಮಾಡಿದ್ವಲ್ಲ, ಸಂಪೂರ್ಣವಾಗಿ ನಾಟಿನೇ ಮಾಡ್ಬೋದು ಅಲ್ಲಿ. ಅದನ್ನೇ ಹೆಚ್ಚು ಕಮ್ಮಿ ಅದು 10 ವರ್ಷದಿಂದಲೇ ಇದೆ ಪ್ರಾಬ್ಲಮ್. ಈಗೇನಾಗಿದೆ ಅಂದ್ರೆ ಅದು ಈಗ ನ್ಯಾಷನಲ್ ಹೈವೇ ರೋಡ್ ಟಚ್ ಇರೋದು ನಮ್ಮೂರು. ಸರಿ, ಒಂದು ಅದು ಬಿಟ್ರ ಆ ರೋಡ್ ಅಲ್ಲಿ ಬರೀ ನಮ್ಮೂರಿಗೆ ಸೀಮಿತ ಅಲ್ಲ ಅದು ಮಾಡ್ರಿ. ಈ ಶಾಲೆ ವಾಹನಗಳು ಒಂದು 7-8 ವಾಹನಗಳು ತಿರುಗಾಡ್ತಾವ, ಶಾಲೆ ಮಕ್ಕಳು ಬರ್ತಾರ, ತಿರುಗಾ ಅದು ಬಿಟ್ರೆ ವೀರಂಪುರ ಇತ್ತ ಬನ್ನಿಚಾಪುರ ಇಂಗ್ಲೋಡಿ ಕಂಪ್ಲೀಟ್ ಗಂಟಿವಿ ಮಾಡ್ರಳ್ಳಿಯಿಂದ ಕಬ್ಬಳ್ಳಿ ಗಂಟಿವಿ ರೋಡ್ ಅದು. ಅದನ್ನ ಇಲ್ಲಿ ಯಾವ್ದೇ ಎಷ್ಟು ಹೇಳಿದ್ರು ನಾವು ಇವ್ರ ಕಾರಣ ಅಧಿಕಾರಿ ಇದಾರಲ್ಲ ನೋಡಿ ಇಲ್ಲಿ ಮುಂದೆ ಬಿಡ ಅವ್ರಿಗೆ ಮನವಿ ಸಲ್ಲಿಸಿದೀನಿ. ಇದು ಪೀಡೆ ಹೋಗಿ ಕೊಟ್ಟಿದ್ದೀನಿ, ಪಂಚಾಯತ್ ಪೀಡೆ ಹೋಗಿ ಯಾರು ಕೇಳ್ತಕ್ಕಿಲ್ಲ. ಏನಂತಾರೆ, ಏನಳಿ ಏನ್ ಹೇಳ್ತಾರೆ ಶ್ರೀನಿವಾಸ್ ಅವ್ರೆ? ಅವ್ರೆಲ್ಲ ಅವ್ರು ಹೇಳೋದು ಏನು ಹೇಳಲ್ಲ ಮೇಡಮ್. ನಾವೇನಾಗತ್ತ ಈಗ ಫೋನ್ ಮಾಡಿದ್ರೆ ಫೋನ್ ಎತ್ತಂಗಿಲ್ಲ, ನಾವು ಹೋಗಿ ಹೇಳ್ತೀವಂತ ಏನಂತ ಹೇಳ್ತಾರ ಗೊತ್ತಾರೋ, ಮಾಡಿಸ್ಕೊಡೋಣ ಅಷ್ಟೇ. ವೇಟ್ ಮಾಡಿ ಕಾಯ್ರಿ ಅಂತ ಅನ್ಕೊಂಡ ನಂತರ ನಾವು ಅಂತ ನಾವ್ ಹೇಳ್ತಿರೋದು ಜಲ್ಲಿ ಹಾಕ್ಸ್ಬಿಟ್ಟು ನೀವು ರೋಡ್ ಡಾಂಬರ್ ರೋಡ್ ಮಾಡ್ತಕ್ಕಂತ ಒಂದು ಮೈ ಜಲ್ಲಿ ಹಾಕ್ಸ್ಬಿಟ್ಟಮ್ಮ, ಮೇಲ ಮಣ್ಣು ಹಾಕ್ಸ್ಬಿಡಿ. ಸ್ವಲ್ಪ ಹೆಚ್ಚುಕಡೆ ಶಾಲಾ ಮಕ್ಕಳಿಗೆ ಎಲ್ಲ ಮಾಸ್ಟರ್ಗಳವ್ರು ಜನಗಳು ಪ್ರೊಫೆಸರ್ಗಳವ್ರ ಅದು ಬಿಟ್ಟು ಆರಾಮ್ ಕರ್ರಗಳವರ ಈಗ ಹುಲ್ ಕಟ್ಕೊಂಡ್ ಬರೋದು ಗಾಡಿಲಿ ಹೋಗೋದು ನಾವು ಭಾರಿ ಎಲ್ಲಾ ತೊಂದ್ರೆ. ಮತ್ತೆ ಅದು ಕೆಸರು ಒಂದ್ ಕಡೆ ಜಾರುತ್ತೆ, ಎಲ್ಲೋ ಬಿದ್ದು ಯಾರಿಗೋ ಏನೋ ಹೆಚ್ಚು ಕಡಿಮೆ ಅಂದ್ರೆ ಯಾರಿಗ್ ಬೇಕಲ್ವಾ ಗ್ರಾಚಾರ ಇವೆಲ್ಲ? ಅದೇ ಮೇಡಮ್, ಈಗ ಆಗಿರೋದು ಅದನ್ನ ತಲೆ ಕೆರೆಸ್ಕೊಳ್ಳಿ. ಅವರು ಬರ್ತಾರ ನೋಡ್ತಾರ ಹೋಯ್ತಿರ್ತಾರ ಅದೇ ರೋಡ್ ಅಲ್ಲಿ ತಿರ್ಗಾಡ್ತಾರೆ. ಎಷ್ಟು ಜನ ಪಿಡಿಒಗಳು ಚೇಂಜ್ ಆಗಿರ್ತಾರೆ 10 ವರ್ಷ ಅಂದ್ರೆ ಒಬ್ರಿಗೂ ಅದ್ರ ಮೇಲೆ ಆಸಕ್ತಿ ಬರ್ಲೇ ಇಲ್ವಾ ಅಲ್ಲಿ ಕೆಲಸ ಮಾಡ್ಸಕ್ಕೆ? ಆಮೇಲೆ ಎಲೆಕ್ಷನ್ ಟೈಮ್ ಅಲ್ಲಿ ಏನ್ ಮಾಡ್ತಿರ್ತೀರಾ ನೀವು, ಓಟ್ ಹಾಕಕ್ ಹೋಗ್ತೀರಾ? ಇಡೀ ಗ್ರಾಮಸ್ಥರು ಒಟ್ಟಾಗ ನಿಂತ್ರೆ ಯಾವುದೇ ಜನಪ್ರತಿನಿಧಿ ಆದ್ರೂ ಅಧಿಕಾರಿ ಆದ್ರೂ ಬಗ್ಲೇಬೇಕಲ್ವಾ? ನೀವೇನ್ ಬೇರೆ ಕೇಳ್ತಾ ಇಲ್ಲ, ಕನಿಷ್ಠ ರಸ್ತೆ ಸರಿ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀರಾ? ಈಗ ಜನಪ್ರತಿನಿಧಿಗಳು ಏನಂತಾರೆ, ಅಲ್ಲಿನ ಶಾಸಕರ ಗಮನಕ್ಕೆ ತಂದಿದ್ರೆ ಗುಂಡ್ಲುಪೇಟೆ ಶಾಸಕರು ಅವ್ರಿಗೆ ಏನಾದ್ರು ಗೊತ್ತಾ ಈ ವಿಷಯ ಎಲ್ಲ? ಏನಾಗಿದೆ ಅಂದ್ರೆ ಮೇಡಮ್ ಅವ್ರೆ, ನಮ್ಮೂರ್ಲಿ ಒಂದ್ ಫಂಕ್ಷನ್ ಆಯ್ತು ಇವಾಗ, ನೀರ್ದು ಸಾರ್ವಜನಿಕರು ಉದ್ಘಾಟನೆ ಮಾಡಿದ್ರಲ್ಲ, ಅವಾಗ ನಾವು ಅದನ್ನ ನಾವು ಅವ್ರ ಗಮನಕ್ಕೆ ನಾವು ಇನ್ನೂ ತಂದಿಲ್ಲ. ಯಾಕಂದ್ರೆ ಇದಾದ ಹೇಳ್ಬೇಕು ನಾವು ಏನಾಗಿದೆ ಅಂತಂದ್ರೆ, ಇಲ್ಲಿ ಪಂಚಾಯತಿ ಮಟ್ಟದಲ್ಲಿ ಬಗೆಹರಿಸ್ಕೊಳ್ಳೋ ಅವ್ರ ಮಟ್ಟಕ್ಕೆ ನಾವು ಹೋಗೋದು ಬೇಡ ಅಂತಂದ್ಬಿಟ್ಟು ನಾವು ಎಂ ಎಲ್ ಎ ಅವ್ರಿಗೆ ಹೇಳಿಲ್ಲ. ಇರೋದ್ ಹೇಳ್ಬೇಕು ನಾವೇನಾಗುತ್ತೆ, ಇಲ್ಲಿ ಜನಪ್ರತಿನಿಧಿಗಳು ಯಾರು ಅವರ ಜಿಲ್ಲಾ ಪಂಚಾಯತ್ ಮೆಂಬರ್ ಚೆನ್ನಪ್ಪ ಅವ್ರಿಗೆ 3-4 ಸತಿ ಕಂಪ್ಲೇಂಟ್ ಮಾಡಿದ್ವಿ. ಏನಂತಾರೆ ಚೆನ್ನಪ್ಪ ಅವರು, ಜೆಡ್ ಪಿ ಮೆಂಬರ್ ಅವರು ಏನಂತಾರೆ? ಅವ್ರು ಅನ್ನೋದ್ ರೋಡ್ ಆಗಿದೆ ಅದು ಮಾಡಿಸ್ಬೇಕು ಅಂತಂದ್ಬಿಟ್ಟು ಯಾವ್ದೋ ಸಮಸ್ಯೆಗಳ ಕಾರಣದಿಂದ ಅವ್ರು ಏನು ಹೇಳಿ ನಮ್ಮದಕ್ಕೆ. ನಾವೇನ್ ಮಾಡ್ದು ಕಾಯ್ಕೊಂಡ್ ಬಂದು ಬಂದ್ಬಿಟ್ಟು ನೋಡ್ಬಿಟ್ಟು ಸಾಕಾಗಿ ಪಂಚಾಯತ್ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಪಂಚಾಯತ್ ಅಲ್ಲಿ ರೆಸ್ಪಾನ್ಸ್ ಇಲ್ಲ. ತಿರ್ಗಾ ಏನ್ ಮಾಡಿದ್ರು, ನಾವ್ ಹೇಳಕಂಟ ಒಂದು ಮಣ್ಣು ಉಡಿಸ್ಬಿಡ್ತೀವಿ ನಾವು ಅಂತ ಹೇಳಿದ್ರು. ಆ ಮಣ್ಣ ಉಡಿಸ್ಬಿಡಿ ನೀವು ದಯವಿಟ್ಟು, ನೀವು ಮಣ್ಣು ಉಡಿಸ್ಕೊಂಡ್ರೆ ನಾಟಿ ಮಾಡೋ ನಾಟಿ ಮಾಡಂಗ ಆಯ್ತದ ಅಂತ ಹೇಳಕಂತ ಮಣ್ಣು ಉಡಿಸ್ಕೊಟ್ರ ಅವರು. ಉಡಿಸಿದ್ರೆ ಏನಾಯ್ತದು, ಕಂಪ್ಲೀಟ್ ಚೆನ್ನಾಗಿಲ್ಲ ಅದು ಮಣ್ಣು. ವೇಸ್ಟ್ ತಗೊಂಬಂದು ಒಂದು ಏನಾಗುತ್ತೆ ಅವ್ರು ಬಿಲ್ ಮಾಡ್ಕೋಬೇಕು ಮಾಡ್ಕೋಬೇಕು ಅಷ್ಟೇ. ಒಂದ್ ಟ್ಯಾಕ್ಟರ್ ತಂದು ಕೇಳಿದ್ರು, ಇದ್ದಷ್ಟು ಕೆಟ್ಟ ಆಯ್ತದ ರಸ್ತೆ. ಸರಿ ಸರ್, ಧನ್ಯವಾದ ನಮ್ ಜೊತೆ ಮಾತಾಡೋದಕ್ಕೆ. ನೋಡೋಣ, ಅಧಿಕಾರಿಗಳನ್ನ ಇವಾಗ ಮಾತನಾಡಿಸ್ತೀವಿ, ಅವ್ರೇನ್ ಉತ್ತರ ಕೊಡ್ತಾರೆ ಕೊಡ್ಲಿ, ಮಾತನಾಡಿಸ್ತೀನಿ ನಿಮಗೆ.
ಎಸ್ಸಿ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನೇನೇಕಟ್ಟೆ ಪಿಡಿಒ ಶಿವಸ್ವಾಮಿ ಅವರು. ನಮಸ್ತೆ ಶಿವಸ್ವಾಮಿ ಅವರೇ. ನಮಸ್ತೆ ಮೇಡಮ್. ಸರ್, ಏನಿದು ಮಾಡ್ರಳ್ಳಿ ವಿರನ್ಪುರ ರಸ್ತೆನ ಕೆಸರು ಗದ್ದೆನ ಜನ ಗಿಡ ನೆಟ್ಟಿದ್ದಾರೆ, ನಾನು ಅದೇ ಅಂದೆ ಅವ್ರಿಗೆ ನಾಟಿ ಮಾಡ್ರಿ, ಬೆಸ್ಟ್ ಅಟ್ ಲೀಸ್ಟ್ ಬೆಳೆನಾದ್ರೂ ತಗೋಬಹುದು ಅಂತ. ಇಲ್ಲ, ಆ ತರ ಏನಿಲ್ಲ. ಈಗ ಆಲ್ರೆಡಿ ಹಿಂದೆ ರೋಡ್ ಇದಿತ್ತು, ಆ ಗ್ರಾಮಸ್ಥರ ಸಲಹೆ ಮೇರೆಗೆ ಅವ್ರ ಕೋರಿಕೆ ಮೇರೆಗೆ ಅದನ್ನ ಮಣ್ಣು ಹಾಕಿಸ್ತು. ಅವರು ಕ್ವಾರೆ ಮಣ್ಣೆ ಕೇಳಿದ್ರು, ಕ್ವಾರೆ ಮಣ್ಣೆ ಹಾಕ್ಸಿದೀವಿ. ಸೊ ಕ್ವಾರೆ ಮಣ್ಣಾಗಿ ಕಂಟಿನ್ಯೂಸ್ ಆಗಿ ಮಳೆ ಬಂತು, ಅದು ಬಿಸಿಲಿಗೆ ಅವಕಾಶ ಆಗಿಲ್ಲ. ಈಗೆಲ್ಲ ಕರೆಕ್ಟ್ ಆಗಿದೆ ಅದು. ಅಲ್ಲ ಸರ್, ಅಂದ್ರೆ ಅದು ಮಣ್ಣಿಗೆ ಅಷ್ಟೇ ಸೀಮಿತನಾ? ಅದಕ್ಕೇನು ಟಾರ್ಗಿರ್ ಕಾಣೋದು, ಜಲ್ಲಿ ಕಾಣೋದು? ಮಣ್ಣು ಹಾಕ್ಸಂತೀವಿ. ಈಗ ಡಾಂಬರ್ ರೋಡ್ ನಮ್ಮ ಹಂತದಲ್ಲಿ ಈಗಿಲ್ಲ, ನಾವ್ ಎನ್ಆರ್ ಸಿಸಿ ರೋಡ್ ಸೇರ್ಸ್ಕೋಬೇಕು. ಅದನ್ನ ಜಲ್ಲಿ ಜಲ್ಲಿ ಹಾಕ್ಸ್ಬಿಟ್ಟು ಹಾಕ್ಸಿದ್ರ ಮಣ್ಣು? ಮತ್ತೆ ಇಲ್ಲ, ಅದು ಕ್ರಷರ್ ಮಣ್ಣು ಹಾಕಿ ಅಂತ ಹೇಳಿದ್ರು. ಮತ್ತೆ ಆ ಮೆಟ್ಲಿಂಗ್ ಅದೇ ಆದ ಒಂದು 15 ನೆಕ್ಸ್ಟ್ ಸರ್. ಜನ ಈಗ ಮಾತನಾಡುವಾಗ ಶಿವಸ್ವಾಮಿ ಅವರೇ ನನ್ನ ಹತ್ರ ಅದನ್ನೇ ಹೇಳಿದ್ರು, ಅಟ್ಲೀಸ್ಟ್ ಜಲ್ಲಿ ಹಾಕಿ ಮಣ್ಣು ಹಾಕಿದ್ರೆ ಈ ಪಾಟಿ ಕೆಸರಾಗ್ತಾ ಇರ್ಲಿಲ್ಲ, ಅಲ್ಲಿ ಪೂರ್ತಿ ಕೆಸರಾಗುತ್ತೆ, ಟೂ ವೀಲರ್ಗಳಂತೂ ಓಡಾಡೋದಕ್ಕೆ ಆಗಲ್ಲ, ಅಷ್ಟು ಕೆಸರಾದ್ರೆ ಹೆಂಗೆ? ಯಾರಾದ್ರೂ ಸ್ಕಿಡ್ ಆಗಿ ಬಿದ್ದು ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಯಾರ ಪ್ರಾಣಕ್ಕೆ ಯಾರ ಹೊಣೆ? ಏನಿಲ್ಲ, ಏನ ಆತರ ಸಮಸ್ಯೆ ಇಲ್ಲ ಮೇಡಮ್. ಅಲ್ಲಿ ಕೇಳಿ, ಆತರ ಸಮಸ್ಯೆ ಇಲ್ಲ. ಅವರು ಸಲಹೆ ಮೇರೆಗೆ ಕ್ವಾರೆ ಮಣ್ಣು ಹಾಕಿರೋದು, ಮಾಮೂಲಿ ಲೋಕಲ್ ಮಣ್ಣಂತೂ ಹಾಕಿಲ್ಲ. ನಾನು ಹೇಳಿದೆ ಅವ್ರಿಗೆ ಆ ಮಣ್ಣನ್ನೇ ಬೇಕು ಅಂತ ಹಠ ಮಾಡಿ ಅವ್ರು ಹಾಕ್ತಿದ್ದು. ನಾನು ಹೇಳಿದೆ ನಾನು ನೀಟಾಗಿ ನಾನು ಜಲ್ಲಿ ಹಾಕಿ ಗ್ರಾವೆಲ್ ಮೆಟ್ಲಿಂಗ್ ಮಾಡಿಸ್ತೀನಿ, ಇವೆಲ್ಲ ಮಳೆ ನಿಲ್ಲ ಅಂತ ಏನು ಹೇಳಿದೆ. ಸರ್, ನೀವ್ ಹೆಂಗ್ ಹೇಳ್ತಿದ್ದೀರಾ ಅಂದ್ರೆ, ಯಾರೋ ನಾನು ವಿಷ ಕುಡಿತೀನಿ ಅಂತ ಹಠ ಮಾಡ್ತಿದ್ರು, ಅದಕ್ಕೆ ಕುಡಿರಿ ಅಂತ ಬಿಟ್ಟೆ. ಅಲ್ಲ, ನೀವ್ ಹೇಳ್ತಿರೋದು ಹಂಗೆ ಇದೆ. ಈಗ ಸರ್, PWD ಇಂಜಿನಿಯರ್ ಇದ್ದೀರಾ ನೀವು, ಒಂದ್ PDO ಇದ್ದೀರಾ ನೀವೀಗ. PDO ಇದ್ದು ಒಂದ್ ಗ್ರಾಮಕ್ಕೆ ಒಂದ್ ರಸ್ತೆನ ಅಥವಾ ಏನೋ ಒಂದ್ ಮಾಡಬೇಕು ಅಭಿವೃದ್ಧಿ ಕಾರ್ಯಗಳನ್ನ ಅಂತಂದಾಗ ನಿಮ್ದೇ ಆದಂತಹ ಪ್ಲಾನ್ ಗಳಿರುತ್ತೆ, ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಾಗತ್ತೆ. ಈಗ ಗ್ರಾಮಸ್ಥರು ಹೇಳಿದ್ರು, ಅವ್ರು ಕೇಳಿದ್ರು ಅಂತ ಈ ಸಂದರ್ಭದಲ್ಲಿ ನಾವು ಅವ್ರ ಮೇಲೆ ಉತ್ತರ ಅವ್ರ ಮೇಲೆ ಹಾಕಕ್ ಆಗಲ್ಲ ಆ ಉತ್ತರನ. ಜೊತೆಗೆ ಇಷ್ಟು ಕೆಸರು ಗದ್ದೆ ಆಗಿದೆ, ಆಯ್ತು, ಈಗ ಆಯ್ತು, ನಿಮ್ ಮಾತನಂತೆ ಕೇಳ್ತೀನಿ ನಾನು. ಗ್ರಾಮಸ್ಥರ ಹೇಳಿದ್ರು, ಅವ್ರು ಹೇಳಿದ್ರು, ನೀವು ಮಾಡ್ಕೊಟ್ಟಿದೀರಾ, ಸಂತೋಷ. ಬಟ್ ಈಗ ಅದರಿಂದನೇ ಅದ ಅನಾಹುತಗಳ ಆಗುವಂತ ಸಾಧ್ಯತೆಗಳಿದೆ, ಮತ್ತೆ ಅಲ್ಲವ್ರಿಗೆ ಓಡಾಡಕ್ ಆಗ್ತಾ ಇಲ್ಲ ಅಂದಾಗ ಇದಕ್ಕೆ ಪರ್ಯಾಯ ಏನಾದ್ರು ಮಾಡ್ಬೇಕಲ್ಲ. ಆಮೇಲೆ ಶಿವಸ್ವಾಮಿ ಅವರೇ, ಎಷ್ಟು ದಿವಸ ಹಿಂದೆ ಮಣ್ಣು ಹಾಕ್ಸಿರೋದು ನೀವು? ಈಗ ಜಸ್ಟ್ ಒಂದು 10 days ಅಲ್ಲಿ. ಓಕೆ, ಬಟ್ ಜನ ಹೇಳ್ತಿದ್ದಾರೆ 10 ವರ್ಷದಿಂದ ನಮ್ಗೆ ರಸ್ತೆ ಸಮಸ್ಯೆ ಇದೆ, ಸರಿ ಹೋಗ್ತಾ ಇಲ್ಲ ಅಂತ. ನೀವು 10 ದಿವಸದಿಂದ ಮಣ್ಣು ಹಾಕ್ಸಿದೀರಾ, ಸರಿ, ಬಟ್ 10 ವರ್ಷದಿಂದ ನಮಗೆ ರಸ್ತೆ ಇಲ್ಲ, ಅಲ್ಲಿ ಸಂಪರ್ಕಕ್ಕೆ ಆಗಲ್ಲ, ಏನಾದ್ರೂ ಒಂದಷ್ಟು ಹುಲ್ಲುಗಳನ್ನ ಬೆಳೆದಿರೋ ಬೆಳೆಗಳನ್ನ ತರಬೇಕು ಅಂದ್ರೂ ಆಗ್ತಾ ಇಲ್ಲ ಅಂತಾರೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆನೇ ಇಲ್ವಾ ಹಾಗಾದ್ರೆ? ಸುಳ್ಳು ಮೇಡಮ್, ಅವೆಲ್ಲ ಸುಳ್ಳು, ಆತರ ಏನಿಲ್ಲ, ಆತರ ತೀರಾ ಕಳಪೆನ ಇಲ್ಲ ಸರ್. ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಅಷ್ಟು ಕೆಸರಾಗಿದೆ. ಅಲ್ಲ ಶಿವಸ್ವಾಮಿ ಅವರೇ, ಅಷ್ಟು ಕೆಸರಿದೆ, ಜನ ಓಡಾಡಕ್ ಆಗ್ತಿಲ್ಲ, ಗಾಡಿಗಳು ಸ್ಕಿಡ್ ಆಗ್ತಿದೆ, ವಿತ್ ವಿಜುವಲ್ಸ್ ನಾವು ಅಮೋಕ್ ಟಿವಿಲ್ ನೋಡ್ತಾ ಇದೀವಿ, ಅದ್ ಹೆಂಗೆ ಗುಂಡಿ ಬೀಳ್ತಾ ಇದೆ ಕೆಸರು ಅಂತ. ಜೊತೆಗೆ ಅಲ್ಲಲ್ಲ, ಈಗ ಶಿವಸ್ವಾಮಿ ಅವರೇ, ಆಗೋಗಿರೋದನ್ನ ಮಾತಾಡಿದ್ರೆ ಪ್ರಯೋಜನ ಇಲ್ಲ, ಬೇಡ, ಬಿಟಾಕಿ. ಮುಂದಕ್ಕೇನು ಮುಂದಕ್ಕೇನು ದಯಮಾಡಿ ಸರ್, ಯಾಕಂತಂದ್ರೆ ಜನ ನೂರ್ ಹೇಳ್ತಾರೆ ಬಿಕಾಸ್ ಅವ್ರಿಗೆ ಒಳ್ಳೇದಾಗದ್ ಏನು ಅನ್ನೋದು ಅಧಿಕಾರಿಗಳಾಗಿ ನಿಮಗ್ ಗೊತ್ತಿರ್ಬೇಕು. ಜನ ಸಾವಿರ ಕೇಳ್ತಾರೆ ಅಲ್ವ, ಇವತ್ ನಾವ್ ನೀವ್ ಕೇಳಿದ್ರೆ ಅನುಭವಿಸಿ ಅಂತ ಬಿಟ್ಬಿಡಕ್ ಆಗಲ್ಲ ಜನನ. ಇಲ್ಲ ಇಲ್ಲ ಇಲ್ಲ, ನಮ್ ಜವಾಬ್ದಾರಿ ಅದು, ಮತ್ತೆ ರೆಸ್ಪಾನ್ಸಿಬಲ್ ಅದು. ದಯಮಾಡಿ ಇದಕ್ ಏನಾದ್ರು ಶೀಘ್ರವಾಗಿ ಏನಾದ್ರು ಒಂದು ಪ್ಯಾರಲಲ್ ಆಗಿ ನೋಡಿ, ಅಲ್ಲಿ ಅಷ್ಟು ಕೆಸರಾಗಿದೆ, ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಕೊಡ್ತೀನಿ ದಯವಿಟ್ಟು ಸರ್. ಅಲ್ಲಿ ತನಕ ಈಗ ಅಟ್ಲೀಸ್ಟ್ ಜನಕ್ಕೆ ಓಡಾಡಕ್ಕಾದ್ರೂ ಒಂದ್ ವ್ಯವಸ್ಥೆ ಆಗೋಂಗ್ ಏನಾದ್ರು ಮಾಡಿ, ಅಲ್ಲಿ 2-wheeler ಗಳಲ್ಲಿ ನೋಡಿ ವಿಜುವಲ್ಸ್. ಅವ್ರನ್ನ ನಾನು ಫಸ್ಟ್ ಓದ್ದಿನ ಇಲ್ಲಿ ಏನು ಬೇಡ, ನಾನು ಡೋಸ್ ಅದನ್ನ ಮಣ್ಣನ್ನ ನೀಟ್ ಮಾಡಿಸಿ ಅಂತಾನೆ ಹೇಳಿದೆ. ಇಲ್ಲ, ನೀವು ನೀಟ್ ಏನಾಗ ನಮ್ಗೆ ಇದನ್ನೇ ಮಾಡಿಸಿ, ನೀವು ಕ್ರಷರ್ ಮಣ್ಣೆ ಹಾಕಿ ನೀಟ್ ಆಗುತ್ತೆ ಅಂತ ಹೇಳಿದ್ರು. ಇಲ್ಲ, ನಾನು ಬೇಡ ಅಂತ ಹೇಳ್ದೆ. ನಾನು ಈಗ ಆಗಲ್ಲ, ನೀವು ಆಲ್ರೆಡಿ
ಆಲ್ರೆಡಿ ಹಿಂದೆ ರೋಡ್ ಚೆನ್ನಾಗಿ ಆಯ್ತು ಮೇಡಮ್, ಚೆನ್ನಾಗಿ ಆಯ್ತು ಮಾಮೂಲಿ. ಈಗ 10 ವರ್ಷದಿಂದ ಅವ್ರು ಆ ಡಾಂಬರ್ ಹಾಕಿಲ್ಲ ಅಂತ ಇರ್ತಾರಲ್ಲ, ಆಲ್ರೆಡಿ ರೋಡ್ ಚೆನ್ನಾಗಿ ಆಯ್ತು. ಡಾಂಬರ್ ಆಗಿರ್ಲಿಲ್ಲ ರೋಡ್ಗೆ ಅಂತ ಜನ ಹೇಳೋದು, ಡಾಂಬರ್ ಆಗಿಲ್ಲ ಮಡ್ ರೋಡ್ ಚೆನ್ನಾಗಿತ್ತು. ಏನೋ ಬಿಡಿ ಈಗ ಇಲ್ಲ, ಶಿವಸ್ವಾಮಿಯವರೇ ನಿಮ್ಮ ಮೇಲೆ ಒಂದು ನಿರೀಕ್ಷೆ ಏನಂದ್ರೆ ಆದಷ್ಟು ಶೀಘ್ರದಲ್ಲಿ ಸದ್ಯಕ್ಕೆ ಏನಾದ್ರೂ ತಾತ್ಕಾಲಿಕವಾಗಿ ಅಲ್ಲಿ ವ್ಯವಸ್ಥೆ ಮಾಡಬಹುದಾ ಮಾಡಿ, ಅಂಡ್ ಅಟ್ ದ ಸೇಮ್ ಟೈಮ್ ಅದರ ಜೊತೆಗೆ ನೀವ್ ಹೇಳಿದ್ರಿ ನರಗ ಯೋಜನೆಯಲ್ಲಿ ಹಾಕೊಂಡು ನಾವು ಕಾಂಕ್ರೀಟ್ ರೋಡ್ ಅನ್ನು ಮಾಡಿಸ್ಕೊಡ್ತೀವಿ ಅಂತ, ದಯಮಾಡಿ ಅದನ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಮಾತನಾಡಿದಕ್ಕಾಗಿ. ಅಲ್ಲಿನ ಪಿಡಿಒ ಶಿವಸ್ವಾಮಿ ಅವರು ಮಾತನಾಡ್ತಾ ಹೇಳಿದ್ರು, ಇಲ್ಲ ಜನನೇ ಕೇಳಿದ್ರು ಅದಕ್ಕೋಸ್ಕರ ಮಣ್ಣು ಹಾಕ್ತೆ, ಜನ ಸಾವಿರ ಕೇಳ್ತಾರೆ ಅವ್ರಿಗೇನು ಯಾವುದೋ ಒಂದು ರಸ್ತೆ ಏನೋ ಹಾಳಾಗೈತಿ ಎಂಥದೋ ಒಂದು ಆಗಲಿ ಅವ್ರಿಗೆ ರೆಡಿ ಆಗಲಿ ಅನ್ನೋಂಥ ಒಂದು ನಿರೀಕ್ಷೆ ಇರುತ್ತೆ. ಬಟ್ ಜನಗಳಿಗೆ ಯಾವ ವ್ಯವಸ್ಥೆನ ಕಲ್ಪಿಸಬೇಕು, ಯಾವ ವಿಧಾನದಲ್ಲಿ ಆ ವ್ಯವಸ್ಥೆನ ಮಾಡಬೇಕು, ಯಾವ ಸೇವೆ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋದಕ್ಕೆ ಒಂದು ರೀತಿ ನೀತಿ ನಿಯಮ ಅನ್ನೋದಿರುತ್ತೆ. ದಯಮಾಡಿ ಅದನ್ನು ಅಧಿಕಾರಿಗಳು ಫಾಲೋ ಮಾಡಿದ್ರೆ ಜನರು ಈ ಥರ ನಾಳೆ ದಿವಸ ಬಂದು ಕಂಪ್ಲೇಂಟ್ ಮಾಡುವಂತಹ ಪರಿಸ್ಥಿತಿ ಬರೋದಿಲ್ಲ. ಅಂಡ್ ಡಾಂಬರ್ ರಸ್ತೆ ಇಲ್ಲ, ದಶಕಗಳಿಂದಲೂ ಕೂಡ ಅವ್ರಿಗೆ ಅದೊಂದು ಸಮಸ್ಯೆ ಇದೆ. ಹಾಗಾಗಿ ಈ ಬಾರಿ ಅಟ್ಲೀಸ್ಟ್ ಕಾಂಕ್ರೀಟ್ ರಸ್ತೆ ಅಂದರೆ ಡಾಂಬರ್ಗಿಂತ ಉತ್ತಮವಾದಂಥ ಒಂದು ಕ್ವಾಲಿಟಿಯಲ್ಲಿ ಮಾಡಿದರೆ, ಕ್ವಾಲಿಟಿನಲ್ಲಿ ಮಾಡಿದರೆ ಅದು ಉತ್ತಮವಾಗಿರುತ್ತೆ. ಸೊ ಹಾಗಾಗಿ ಒಂದು ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಿಸೋ ಕೆಲಸ ಮಾಡ್ತೀವಿ ಅಂತ ನಿಮ್ಮ ಅಮೋಘ್ ಟಿವಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಅಲ್ಲಿನ ಪಿಡಿಒ ಶಿವಸ್ವಾಮಿ ಅವರು.